ಅನ್ನಪೂರ್ಣೇಶ್ವರಿಯರ ಅನುಪಮ ಸಾಧನೆ ಸಾವಯವ ಕೃಷಿಯಲ್ಲಿ ಸಂಜೀವಿನಿ ಕಂಡುಕೊಂಡ ನಿರಂಜಿನಿ ಎರಡು ಎಕರೆಯಲ್ಲಿ ಬಂತು ಹತ್ತು ಬಂಗಾರದ ಬೆಳೆಗಳು ಪಿಂಕ್ ಪಿಂಕ್ ಪೇರು ನಾರಿ ಶಕ್ತಿ ಹವಾಜೋರು ನಮಸ್ಕಾರ ರೈತ ಬಾಂಧವರೇ ನಾನು ಶ್ವೇತಾ ಕಲ್ಕಣಿ ಹೆಣ್ಣಿನ ಶಕ್ತಿ ಕಾರ್ಯಗಳ ಬಗ್ಗೆ ವರ್ಣಿಸ್ತಾ ಹೋದ್ರೆ ಪದಗಳೇ ಸೋತು ಬಿಡುತ್ತೆ ಅದಕ್ಕೆ ಅಲ್ವಾ ಭೂಮಿಯನ್ನ ಭೂತಾಯಿ ಅಂತ ಕರೆಯೋದು ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಸಾವಯವ ಕೃಷಿಯಲ್ಲಿ ಬದುಕನ್ನ ಕಟ್ಟಿಕೊಂಡು ತಾವ್ಯಾರಿಗೂ ಕಮ್ಮಿ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ ಹಾಗಾದ್ರೆ ಆ ಮಹಿಳೆ ಮಾಡಿದ ಕೃಷಿ ಸಾಧನೆ ಏನು ನೋಡೋಣ ಬನ್ನಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗುಂದಕೊಂದ ಗ್ರಾಮದ ನಿರಂಜಿನಿ ಅವರಿಗೆ ಕೃಷಿ ಮೇಲೆ ಅಪಾರವಾದ ಒಲವು ಕೈಕೆಸರಾದರೆ ಬಾಯಿ ಮೊಸರೆಂಬ ತತ್ವವನ್ನು ಅರಿತು ಕೃಷಿ ರಂಗದಲ್ಲಿ ಎಲ್ಲರೂ ನಿಬ್ಬೆರಗಾಗುವಂತೆ ಸಾಧನೆ ಮಾಡಿದ್ದಾರೆ ಮನೆಯ ಜವಾಬ್ದಾರಿಯ ಜೊತೆ ಜೊತೆಗೆ ಕೃಷಿಯ ಕಾಯಕವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ ಇವರ ಪತಿ ಮಹದೇವ ಅವರು ಶಿಕ್ಷಕ ವೃತ್ತಿಯಲ್ಲಿ ನಿರತರಾಗಿರುವುದರಿಂದ ನಿರಂಜಿನಿ ಅವರೇ ಕೃಷಿಯ ಸಾರಥ್ಯವನ್ನು ವಹಿಸಿದ್ದಾರೆ ಇವರ ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಅತ್ತೆ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲ ನಮ್ಮ ಮನೆಯವರು ಸರ್ ಅದಾರ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕದಲ್ಲಿ ಅವರು ಟೀಚಿಂಗ್ ಮಾಡ್ತಾರೆ ಇದೆಲ್ಲ ತೋಟ ನೋಡ್ಕೊಂಡು ಹೋಗೋದು ನಾನು ನನ್ನ ಮಕ್ಕಳು ನಮ್ಮ ಅತ್ತೆ ನೋಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನನ್ನ ಮಕ್ಕಳು ಎರಡು ಹೆಣ್ಮಕ್ಕಳು ಹೆಲ್ಪ್ ಮಾಡ್ತಾಯಿದ್ದಾರೆ ಅವ್ರು ಇರಲಾರ್ದಕ್ಕರಿಗೆ ಎಲ್ಲ ತೋಟ ನಾನೇ ನೋಡ್ಕೊಂಡು ಹೋಗ್ತೀನಿ ಔಷಧ ಬಿಡೋದಾಗಲಿ ಯಾವುದು ಒಂದು ನೀರು ಬಿಡೋದಾಗಲಿ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೃಷಿಯಲ್ಲಿ ನಿರಂಜಿನಿ ಅವರ ಈ ಅಪೂರ್ವ ಸಾಧನೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವ ಮತ್ತೊಂದು ಮುಖ್ಯ ಶಕ್ತಿ ಎಂದರೆ ಅದುವೇ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಹೌದು ನಿರಂಜಿನಿ ಅವರ ಕನಸುಗಳಿಗೆಲ್ಲ ತಣ್ಣೀರು ಎರಚಿದ್ದು ಅವರದೇ ಭೂಮಿಯ ನೀರು ಅದರ ಗುಣದಿಂದಾಗಿ ಯಾವ ಬೆಳೆಯೂ ಸಹ ಸರಿಯಾಗಿ ಬರುತ್ತಿರಲಿಲ್ಲ ಆದರೆ ರೈತ ಬಂಧು ಖ್ಯಾತಿಯ ಡಾಕ್ಟರ್ ಸಾಹಿಲ್ ಚಮತ್ಕಾರದಿಂದಾಗಿ ಅವರ ಪ್ರತಿಯೊಂದು ಬೆಳೆಯೂ ಈಗ ಬಂಗಾರದಂತೆ ಕಂಗೊಳಿಸುತ್ತಿದೆ ಯೂಟ್ಯೂಬ್ ಮೂಲಕ ಪರಿಚಯವಾದ ಡಾಕ್ಟರ್ ಸಾಹಿಲ್ ನಿರಂಜಿನಿ ಅವರ ಜೀವನದಲ್ಲಿ ಸಂಜೀವಿನಿಯಾಗಿದೆ ತಮ್ಮ ಎರಡು ಎಕರೆ ತೋಟದಲ್ಲಿ ಪೇರು ಬೆಳೆಯನ್ನ ಬೆಳೆದಿದ್ದು ಎಲ್ಲರೂ ಬೆರಗಾಗುವ ರೀತಿಯಲ್ಲಿ ಫಲ ಸಿಗುತ್ತಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಚಿಕ್ಕ ಚಿಕ್ಕ ಪೇರು ಗಿಡಗಳಲ್ಲಿ ಗಿಡವನ್ನು ಬಾಗಿಸುವ ಮಟ್ಟಿಗೆ ಒಂದೊಂದು ಹಣ್ಣು ಸಹ ಒಂದೊಂದು ಕೆಜಿಯಷ್ಟು ಬೆಳೆದು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರದ ಶಕ್ತಿಯನ್ನು ಪ್ರದರ್ಶಿಸುತ್ತಿವೆ ಒಂದು ಕಾಯಿ ಅರ್ಧ ಕೆಜಿದಿಂದ ಒಂದು ಕೆಜಿ ಬರ್ತದೆ ಹನ್ನೊಂದು ತಿಂಗಳಿನ ಈ ಪಿಂಕ್ ಪೇರು ಹಣ್ಣು ಬರೀ ಬಣ್ಣದಲ್ಲಿ ಮಾತ್ರವಲ್ಲದೆ ರುಚಿಯಲ್ಲೂ ಸಹಿತ ಅಷ್ಟೇ ಸಿಹಿಯಾಗಿದ್ದು ಮತ್ತೆ ಮತ್ತೆ ತಿನ್ನಬೇಕೆಂಬ ಆಸೆಯನ್ನ ಹುಟ್ಟಿಸುತ್ತಿದೆ ಮತ್ತೆ ಅಂತರ್ಬೆಳೆಯಾಗಿ ಚೆಂಡು ಹೂಗಳು ಈರುಳ್ಳಿ ಕೊತ್ತಂಬರಿ ಉದ್ದು ಕಡಲೆ ಬೆಳೆಗಳನ್ನ ಬೆಳೆದು ನಿರಂಜಿನಿ ಅವರು ತಮ್ಮ ಕೃಷಿ ಜಾನ್ವಿಗೆ ನಾಮೆರೆದಿದ್ದಾರೆ ಒಂದೇ ಖರ್ಚಿನಲ್ಲಿ ಹಲವು ಲಾಭವನ್ನ ಕಾಣುತ್ತಿರುವ ನಿರಂಜಿನಿ ಅವರ ಕೃಷಿ ಜೀವನ ಹಿಂದೆ ಹೇಗಿತ್ತು ತಿಳಿಯೋಣ ಬನ್ನಿ ನಮ್ಮ ತೋಟ ಎರಡು ಎಕರೆ ಅದ ಎರಡು ಎಕರೆದಾಗ ಪೇರು ಮಾಡಿದ್ದೀವಿ ಆಮೇಲೆ ಅದರೊಳಗೆ ಅಂತರ್ಬೆಳೆಯೇ ಬಹಳಷ್ಟು ತಗೊಂಡಿದ್ದೀವಿ ಆಮೇಲೆ ಶೇಂಗಾ ಹಾಕಬೇಕು ಈಗ ಸದ್ಯ ಆಮೇಲೆ ಈರುಳ್ಳಿ ತೊಗೊಂಡಿದ್ದೀವಿ ಆಮೇಲೆ ಕಡಲೆ ಉದ್ದು ಇದೆಲ್ಲ ಬೆಳೆದಿದ್ದೀವಿ ಇಲ್ಲಿ ಇದು ಡಾಕ್ಟರ್ ಸೈಲ್ ಹಾಕಿದ್ದೇವೆ ರೀ ತಿಂಗಳ ತಿಂಗಳ ಹಾಕ್ಲಿಕ್ಕತ್ತಿದ್ದೇವೆ ರೀ ಡ್ರಿಪ್ ಡ್ರಿಪ್ದಿಂದ ಬಿಡ್ತೀವಿ ರೀ ಡಾಕ್ಟರ್ ಸೈಲ
ಆಮೇಲೆ ಬೀಜ ಉಪಚಾರ ಭೀ ಮಾಡಿದ್ದೇವೆ ರೀ ಡಾಕ್ಟರ್ ಸೈಲ್ದಿಂದ. ಡಾಕ್ಟರ್ ಸೈಲ್ ನಾವು ಯೂಟ್ಯೂಬ್ದಾಗ ನೋಡಿನೇ ಪರಿಚಯ ಮಾಡ್ಕೊಂಡಿದ್ದೇವೆ ರೀ. ಅನುಭವ ಭಾಳಷ್ಟು ಸರಿಯಾಗದ ರೀ ಇದ್ರದ್ದು ಡಾಕ್ಟರ್ ಸೈಲ್ದಿಂದ. ನಾವು ಮಾಡಬೇಕಂತ ಮಾಡಿತ್ತಲ್ಲ ಅದು ಏನೋ ಮಾಡ್ಬೇಕಂತಂದು ಇದು ಮಾಡಿದೇವು ರೀ. ಆ ಸಕ್ಸಸ್ ಆಗ್ಯದ ರೀ ಇದು ಬೇರೆ ಗಿಡ. ಫಸ್ಟ್ ತಂದಾಕ್ರೆ ಭಾಳ ಸಣ್ಣ ಇದ್ದವು ರೀ ಅವು. ಅದು ಡಾಕ್ಟರ್ ಸೈಲ್ ಬಿಟ್ಟು ಬಳಿಕ ಸರಿಯಾಗಿ ಆಗ್ಯಾವ, ಸರಿಯಾಗಿ ಬಂದಾವ. ಮತ್ತು ಜಮೀನು ನಮ್ಮದು ಸರಿಯಾಗಿ ಆಗ್ಯದ ರೀ, ಎಲ್ಲ ಸರಿಯಾಗಿ ಇದು ಆಗ್ಯದ. ಅನುಕೂಲ ಆಗ್ಲಿಕ್ಕೆ ರೀ ಎಲ್ಲ ಡಾಕ್ಟರ್ ಸೈಲ್ ಯೂಸ್ ಮಾಡೋ ಅನ್ಸುಟ್ಟ ಅನುಕೂಲ ಆಗ್ಯದ್ರಿ. ನಮಗೆ ಖರ್ಚೂ ಕಡಿಮೆ ಅದ ರೀ. ಡಾಕ್ಟರ್ ಸಾಗಿಲ್ ಚಮತ್ಕಾರಕ್ಕೆ ಮಣ್ಣು ಕೈಯಲ್ಲಿ ಚಹಾ ಪುಡಿಯಂತೆ ಭಾಸವಾಗುತ್ತಿದೆ. ಎರೆಹುಳುಗಳು ಮಣ್ಣಿನಲ್ಲಿ ಜೈವಿಕ ಕ್ರಿಯೆಗೆ ಮರುಚಾಲನೆ ನೀಡಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತಿವೆ. ಸಾವಯವ ಕೃಷಿ ಮಾರ್ಗದಲ್ಲಿ ಡಾಕ್ಟರ್ ಸಾಗಿಲ್ ರೈತರ ಆಪತ್ ಬಾಂಧವವಾಗಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ನೀಡುತ್ತಿದೆ. ನಾವು ಪೇರುದಾಗ ಫಸ್ಟ್ ತಗೊಂಡಿದ್ದೀವಿ ಕಡಲೆ, ಆಮೇಲೆ ಉದ್ದು ತಗೊಂಡಿದ್ದೇವೆ ರೀ. ಉದ್ದದ ಮ್ಯಾಗ ಈಗ ಚೆಂಡು ಅದಾವ, ಆಮೇಲೆ ಉಳ್ಳಾಗಡ್ಡಿ ಬೀಜ ತಯಾರಿ ಮಾಡ್ಲಿಕ್ಕಿದ್ದೀವಿ. ಆ ಉದ್ದಕ್ಕೆ ಡಾಕ್ಟರ್ ಸೈಲ್ ಉಪಚಾರ ಮಾಡಿನೇ ಬಿತ್ತಿದ್ದೀವಿ ರೀ ಫಸ್ಟ್. ಚೆಂಡುವಿಂದ ಅಗಿ ತಯಾರು ಮಾಡ್ಲಿಕ್ಕೆ ಅದು ಭೀ ಬೀಜ ಉಪಚಾರ ಡಾಕ್ಟರ್ ಸೈಲ್ದಿಂದೇ ತಯಾರು ಮಾಡಿದ್ದೇವೆ ರೀ. ಬೀಜ ಉಪಚಾರ ಮಾಡಿದ್ದೇವೆ ಡಾಕ್ಟರ್ ಸೈಲ್ಗೆ. ಆಮೇಲೆ ಇದೆಲ್ಲ ಚೆಂಡು ಹೂವು ಮತ್ತು ಈರುಳ್ಳಿ ಆದ ಬಳಕೆ ರೀ, ಸ್ವಲ್ಪ ಶೇಂಗಾ, ಆಮೇಲೆ ಸ್ವಲ್ಪ ಮೆಣಸಿನಾಗಿ ಹಚ್ಚಬೇಕಲ್ಲಿದ್ದೇವೆ ರೀ. ಐದು ಚೀಲ ಉದ್ದಾಗಿತ್ತು ಅದರದ್ದು ಬಂದದಲ್ಲ. ಆದಾಯ ಏನು ಈ ಪೇರು ಗಿಡಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ. ಏನು ಔಷಧ ಪವರಣೆ ಅಲ್ಲಿ ಇದು ಅಲ್ಲಿ ಅಂತರ್ ಬೆಳೆ ಒಳಗಡೆ ಏನು ಬಿತ್ತೋಗ್ಬೇಕಾದ್ರೆ ಅದದ್ದು ಬಂದದ್ದು ಅದಕ್ಕೆ ನಿರ್ವಹಣೆ ಮಾಡ್ತಿದ್ದೆ. ನಾವು ಡಾಕ್ಟರ್ ಸೈಲ್ ಬಿಟ್ಟು ಬಳಕ ರೀ ಈ ಗಿಡಗಳು ಭಾಳ ಬಾಡ್ದಂಗೆ ಇದ್ದು ರೀ. ಅದಕ್ಕೆ ಬಿಟ್ಟು ಬಳಕೆ ರೀ ತಾಜಾ ತೇಜ್ ಭಾಳ ಬಂದದ ರೀ ಅದಕ್ಕೆ ಡಾಕ್ ಗಿಡಕ್ಕೆ ರೀ. ಆಮೇಲೆ ಇವು ಚಿಲ್ಟೆ ಅವು ಇವು ಏನದ ಅವೆಲ್ಲ ಹೋಗಿದ್ದಾವೆ ರೀ. ಮತ್ತು ಬೇರ್ನು ಸರಿಯಾಗಿ ಬಿಟ್ಟವು ರೀ. ಎರೆಗೊಬ್ಬರ ತಯಾರಾಗ್ಯಾವ ಅದಕ್ಕೆ ಡಾಕ್ಟರ್ ಸೈಲ್ ಬಿಟ್ಟು ಬಳಕೆ ರೀ. ಭೂಮಿ ಮತ್ತು ಮೃದು ಆಗ್ತದ ರೀ. ಖರ್ಚಿನೆಲ್ಲ ಕಡಿಮೆ ಭಾಳ ಖರ್ಚು ಕಡಿಮೆ ಅದ ರೀ. ಡಾಕ್ಟರ್ ಸೈಲ್ ಯೂಸ್ ಮಾಡೋದ್ರೊಳಗೆ ಬೇರೆ ರಾಸಾಯನಿಕ ಯಾವುದು ಇದು ಹತ್ತಲ್ಲ ರೀ. ಔಷಧಗಳು ಮ್ಯಾಗ ಜಾಸ್ತಿ ಹತ್ತೋದಿಲ್ಲ ರೀ. ರೋಗಬಾಧ ಅಂದ್ರೆ ಜಾಸ್ತಿ ಅಂತೂ ಇಲ್ಲರಿ, ಕಡಿಮೆ ಅದಾರೆ, ಭಾಳಷ್ಟು ಕಡಿಮೆ ರೀ. ಈ ಪೇರು ಗಿಡದಲ್ಲಿ ಆಗಲಿ ಬೇರೆ ಯಾವುದು ಬೆಳೆ ಅಂತರ್ ಬೆಳೆ ತಗೊಂಡ್ರ ಅದಕ್ಕೆ ಕಡಿಮೆ ರೀ ರೋಗ. ಅದು ಬಂದದೇನು ನಾವು ಇನ್ನು ತಕ್ಕೋತೇವಲ್ಲ ರೀ, ಅದು ಮುಂದೆ ನೆಕ್ಸ್ಟ್ ಏನು ಪೀಕ್ ಮಾಡ್ಬೇಕತ್ತೇವೆ ಅದ್ರ ಲಾಗೋಡಿ ಅದಕ್ಕೆ ಹೋಗ್ತದ ರೀ. ಮ್ಯಾಗಿನ ನಮ್ಮ ಖರ್ಚೆಲ್ಲ ಅದ್ರನ್ನೆಲ್ಲ ಹೋಗ್ತದ್ರಿ. ಜೀರೋ ಖರ್ಚಿನಲ್ಲಿ ರಾಸಾಯನಿಕ ಗೊಬ್ಬರದ ವಿಷವರ್ತುಲಕ್ಕೆ ಸಿಲುಕಿ ರೈತರು ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಕೃಷಿ ಜೀವನದಿಂದ ವಿಮುಖರಾಗೋಕ್ಕೆ ನಿರ್ಧರಿಸ್ತಾರೆ. ಆದರೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಹೆಮ್ಮೆಯ ರೈತ ಮಹಿಳೆ ನಿರಂಜಿನಿ ಅವರು. ಎಲ್ಲ ರೈತರಿಗೆ ಹೇಳಿ ಫಸ್ಟ್ ಇಷ್ಟಪಡ್ತೀನಿ ಅಂದರೆ ಡಾಕ್ಟರ್ ಸೈಲ್ ಯೂಸ್ ಮಾಡಿರಿ. ನಿಮ್ಮ ತೋಟದಲ್ಲಿ ಆಗಲಿ ನನ್ನ ತೋಟದಲ್ಲಿ ಆಗಲಿ ಭಾರಿ ಉತ್ಪಾದನೆ ಬರ್ತದೆ. ಅದು ಸರಿಯಾಗದ, ರಿಸಲ್ಟು ಸರಿಯಾಗದ, ಅದರದ್ದು ಉಪಯೋಗ ಮಾಡಿರಿ, ಮಾಡಿ ನೋಡಿರಿ. ನಮಗಂತೂ 100% ರಿಸಲ್ಟ್ ಬಂದದ ಅದರ ಡಾಕ್ಟರ್ ಸೈಲ್ದಿಂದ. ನೋಡಿದ್ರಲ್ಲ ರೈತ ಬಾಂಧವರೇ ನಾರಿಯ ಶಕ್ತಿಯ ರೂಪವನ್ನ. ನಿರಂಜನಿ ಅವರ ಸಾಧನೆ ಕೂಡ ಇತರ ಕೃಷಿಕರಿಗೆ ಮಾದರಿಯಾಗಿದ್ದು ಇವರ ಶ್ರಮಕ್ಕೆ ಡಾಕ್ಟರ್ ಸೈಲ್ ಹೆಗಲು ಕೊಟ್ಟು ನಿಂತಿದೆ. ನಿಜಕ್ಕೂ ಮಹಿಳೆಯ ಸಾಧನೆ ಶ್ಲಾಘನೀಯವಾಗಿತ್ತು. ನಮ್ಮ ಮೈಕ್ರೋಬಿ ತಂಡದ ವತಿಯಿಂದಲೂ ಅವರಿಗೆ ಸಲ್ಯೂಟ್ ಹೇಳಬಯಸುತ್ತೇವೆ. ಇದಾಗಿತ್ತು ಈ ದಿನದ ಕೃಷಿ ಸಮಾಚಾರ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಧನ್ಯವಾದಗಳು.